ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ನಾನು ಭಾವನಾ ನಾಗಯ್ಯ. ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಸ್ವಾಗತ. 2024 ಮಹಾ ತೀರ್ಪು ಹೊರಬಿದ್ದಿದೆ. ಅಬ್ ಕಿ ಬಾರ್ 400 ಪಾರ್ ಅಂತ ಇದ್ದ ಬಿಜೆಪಿಗೆ ದೊಡ್ಡ ಶಾಕ್ ಆಗಿದ್ರೆ, ಕಾಂಗ್ರೆಸ್ಗೆ 100 ಗಡಿ ಹತ್ರ ಮತದಾರ ಪ್ರಭು ತಂದು ನಿಲ್ಲಿಸಿದ್ದಾನೆ. ಗೇಮ್ ಚೇಂಜರ್ ಆಗ್ತಾ ಇರೋದು ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಎರಡೂ ಕಡೆಯಿಂದ. ಒಂದು ಕಡೆ NDAಯಿಂದ, ಮತ್ತೊಂದು ಕಡೆ INDIA ಸರ್ಕಾರ ರಚನೆಯ ಕಸರತ್ತು ಶುರುವಾಗಿದೆ. ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡುರನ್ನ ಸೆಳೆಯೋದಕ್ಕೆ INDIA ಒಕ್ಕೂಟ ಇನ್ನಿಲ್ಲದ ಕಸರತ್ತು ನಡೆಸ್ತಾ ಇದೆ. ನಮ್ಮದೇ ಸರ್ಕಾರ ಅಂತ ನಿನ್ನೆ ಕಾರ್ಯಕರ್ತರನ್ನ ಉದ್ದೇಶಿಸಿ ಮೋದಿ ಹೇಳಿದ್ದಾರೆ. ರಾಜ್ಯ ರಾಜಕಾರಣದಲ್ಲೂ ಕೂಡ ಅಚ್ಚರಿಯ ಫಲಿತಾಂಶ. 20+ ಅಂತ ಕಾಂಗ್ರೆಸ್ ಹೇಳ್ತಾ ಇತ್ತು, 20+ ಅಂತ ಬಿಜೆಪಿ ಹೇಳ್ತಾ ಇತ್ತು. ಕರ್ನಾಟಕದ ಫಲಿತಾಂಶ ಕೂಡ ಅಚ್ಚರಿಯ ಬೆಳವಣಿಗೆಗಳನ್ನ ಮುಂದಿನ ದಿನಗಳಲ್ಲಿ ಉಂಟು ಮಾಡುತ್ತೆ. ಹಾಗಾದ್ರೆ ಲೋಕಸಭಾ ಚುನಾವಣೆಯ ತೀರ್ಪಿನ ನಂತರದ ರಾಜಕಾರಣ ಏನಾಗ್ತಾ ಇದೆ ಅನ್ನೋದನ್ನ ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ ನಲ್ಲಿ ನಾವು ನಿಮ್ಮ ಮುಂದೆ ಇರ್ತೀವಿ. ಲೋಕಸಮರದಲ್ಲಿ NDAಗೆ ಹ್ಯಾಟ್ರಿಕ್ ಗೆಲುವು ಸಿಕ್ಕಿದೆ. ಶಾಗೆ ಭರ್ಜರಿ ಗೆಲುವು. 1962 ನಂತರ ಸತತವಾಗಿ 3ನೇ ಬಾರಿ ಗೆದ್ದ ಮೊದಲ ಸರ್ಕಾರ. ಮಹಾ ಫಲಿತಾಂಶದಲ್ಲಿ ಬಿಜೆಪಿಗೆ ಅತಿ ಹೆಚ್ಚು ಸ್ಥಾನಗಳು. NDAಗೆ ಸರಳ ಬಹುಮತ. 300 ಗಡಿ ತಲುಪಿದೆ NDA ಮೈತ್ರಿಕೂಟ. ಇವತ್ತು ಮೋದಿ ಮತ್ತೊಮ್ಮೆ ಸರ್ಕಾರ ರಚನೆ ಬಗ್ಗೆ ಸಭೆ ನಡೆಸೋರಿದ್ದಾರೆ. ಸಾವಿರದ ಒಂಬೈನೂರ ನಂತರ 3ನೇ ಬಾರಿಗೆ ಅಧಿಕಾರದ ಹೊಸ್ತಿಲಲ್ಲಿ ನಿಂತಿರುವ ಮೊದಲ ಸನ್ನಿವೇಶ ಇದು. ಈ ಬಾರಿ INDIA ಒಕ್ಕೂಟ ಶತಾಯ ಗತಾಯ ಅನ್ನೋ ರೀತಿ ಪ್ರಯತ್ನ ಮಾಡ್ತು. ಆ ಪ್ರಯತ್ನಕ್ಕೆ ಫಲ ಕೂಡ ಸಿಕ್ಕಿದೆ. 234 ಸ್ಥಾನಗಳನ್ನ INDIA ಒಕ್ಕೂಟ ಗೆದ್ದುಕೊಂಡಿದೆ. 99 ಸ್ಥಾನಗಳನ್ನ ಕಾಂಗ್ರೆಸ್ ಏಕಾಂಗಿಯಾಗಿ ಈ ಬಾರಿ ಗೆದ್ದುಕೊಂಡಿದೆ. ಅತಿದೊಡ್ಡ ಪಕ್ಷವಾಗಿ ಬಿಜೆಪಿ ಹೊರಹೊಮ್ಮಿದ್ರೂ ಕೂಡ ಬಿಜೆಪಿ ಏಕಾಂಗಿಯಾಗಿ ಸರಳ ಬಹುಮತ ಪಡೆಯೋದಕ್ಕಾಗಲಿಲ್ಲ. ಹಾಗಾಗಿ ಈಗ ಮಿತ್ರ ಪಕ್ಷಗಳನ್ನ ಜೊತೆಗೆ ತೆಗೆದುಕೊಂಡು ಹೋಗಲೇಬೇಕಾದ ಅನಿವಾರ್ಯತೆ ಬಿಜೆಪಿ ಪಾಲಿಗಿದೆ. ಆದರೂ ಸರ್ಕಾರ ರಚನೆಗೆ ನಾವು ಸಿದ್ಧ ಅಂತ ಮೋದಿ ನಿನ್ನೆ ಸಂದೇಶ ಹೊರಡಿಸಿದ್ದಾರೆ. ಎಲ್ಲದರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥ್ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದ ಶೋ. ವೆರಿ ಗುಡ್ ಮಾರ್ನಿಂಗ್ ಭಾವನಾ. ಒಂದು ರೋಲರ್ ಕೋಸ್ಟರ್ ರಿಸಲ್ಟ್ ಅನ್ನ ನಾವು ನಿನ್ನೆ ನೋಡಿದ್ವಿ ಪ್ರಶಾಂತ್. ಒಂದೊಂದು ಕ್ಷಣವೂ ಕೂಡ ಕುತೂಹಲ ಮೂಡಿಸ್ತಾ ಇತ್ತು. ಅಂಡ್ ಎಕ್ಸಿಟ್ ಪೋಲ್ಗಳ ಯಾವ ಅಂಕಿಅಂಶಗಳು ಇಲ್ಲಿ ವರ್ಕ್ ಆಗಿಲ್ಲ. ಮತದಾರ ಪ್ರಭು ತನ್ನದೇ ರಿಸಲ್ಟ್ ಅನ್ನ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನೀಡಿದ್ದಾನೆ. ಅದೆಲ್ಲವನ್ನ ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ ಅಲ್ಲಿ ಒನ್ ಬೈ ಒನ್ ಮಾತಾಡ್ತಾ ಹೋಗೋಣ. ಸೊ ವೀಕ್ಷಕರೇ, ನಿನ್ನೆಯ ರಿಸಲ್ಟ್ ಅನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. NDA ಹ್ಯಾಟ್ರಿಕ್ ಗೆಲುವು ಪಡ್ಕೊಂಡಿದೆ, ಆದ್ರೆ ಬಿಜೆಪಿ ಏಕಾಂಗಿಯಾಗಿ ಸರಳ ಬಹುಮತ ಪಡೆಯೋದ್ರಲ್ಲಿ ಎಡವಿದೆ. NDA 292 ಸ್ಥಾನಗಳನ್ನ ಪಡೆದುಕೊಂಡಿದೆ. INDIA 234 ಸ್ಥಾನಗಳನ್ನ ಪಡ್ಕೊಂಡಿದೆ. ಇತರರು 17 ಸ್ಥಾನಕ್ಕೆ ತೃಪ್ತಿ ಪಟ್ಕೊಂಡಿದ್ದಾರೆ. ಈ ಬಾರಿ ಸರಳ ಬಹುಮತಕ್ಕೆ 272, NDA ಅದನ್ನ ದಾಟ್ಕೊಂಡಿದೆ. INDIA 234 ಸ್ಥಾನಗಳನ್ನ ಪಡೆದು ಈಗ ಯೋಚನೆ ಮಾಡ್ತಾ ಇದೆ,
ಬೇರೆ ಪಕ್ಷಗಳು ಎನ್ಡಿಎ ಜೊತೆ ಇರುವ ಪಕ್ಷಗಳನ್ನ ಸೆಳೆದುಕೊಂಡ್ರೆ ನಾವು ಪಕ್ಷ ರಚನೆ ಮಾಡೋದಕ್ಕೆ, ನಾವು ಸರ್ಕಾರ ರಚನೆ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಅನ್ನೋ ಯೋಚನೆಯನ್ನ ಐಎನ್ಡಿಐ ನಡೆಸ್ತಾ ಇದೆ. ನಿನ್ನೆಯ ಲೆಕ್ಕಾಚಾರ ಇದು, ನಿನ್ನೆ ಬಂದಿರುವ ತೀರ್ಪನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. ಇನ್ನು ಮ್ಯಾಪ್ ವೈಸ್ ನೋಡ್ತಾ ಹೋಗೋದಾದ್ರೆ ಐಎನ್ಡಿಐ ಪ್ರಬಲವಾಗಿ ಪೈಪೋಟಿಯನ್ನ ಒಡ್ಡಿದೆ. 2023 ಮೇ ನಲ್ಲಿ ಇದ್ದ ಸನ್ನಿವೇಶ 2024 ಜೂನ್ ನಲ್ಲಿ ಇರುವ ಸನ್ನಿವೇಶದಲ್ಲಿ ಇರುವ ಬದಲಾವಣೆಗಳನ್ನ ನೀವು ನೋಡ್ತಾ ಇದ್ದೀರಾ. ರಾಜ್ಯಗಳನ್ನ ಎಲ್ಲೆಲ್ಲಿ ಗೆದ್ದುಕೊಂಡಿದೆ ಅನ್ನೋದನ್ನ ನೋಡ್ತಾ ಇದ್ದೀರಾ. ಎನ್ಡಿಎ ಐಎನ್ಡಿಎ ಮತ್ತು ಇತರರ ಅಧಿಕಾರ ಎಲ್ಲೆಲ್ಲಿ ಇದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಇನ್ನು 2014 ನಡುವೆ ಇರುವ ವ್ಯತ್ಯಾಸನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ರೆ 2014 336 ಎನ್ಡಿಎ ಪಡೆದುಕೊಂಡಿತ್ತು, ಅದನ್ನ 2019 ಪ್ಲಸ್ 17 ಮಾಡಿಕೊಂಡು 353 ಸ್ಥಾನಗಳನ್ನ ಪಡ್ಕೊಂಡಿತ್ತು. ಆದ್ರೆ ಈ ಬಾರಿ 61 ಸ್ಥಾನ ಕಳೆದುಕೊಂಡಿದೆ ಎನ್ಡಿಎ, 292 ಸ್ಥಾನಕ್ಕೆ ಕುಸಿದಿದೆ. 2019 353 ಸ್ಥಾನಗಳನ್ನ ಪಡೆದುಕೊಂಡಿತ್ತು, ಆದ್ರೆ ಈ ಬಾರಿ 61 ಸ್ಥಾನ ಮೈನಸ್ ಆಗಿದೆ. ಇನ್ನು ಯುಪಿಎ 2014 203 ಸ್ಥಾನಗಳನ್ನ ಪಡೆದುಕೊಂಡು 59 ಕುಸಿತ ಆಗಿತ್ತು. 2019 ಒಂಚೂರು ರೀಗೇನ್ ಆಗಿತ್ತು, ಪ್ಲಸ್ 32 ಸ್ಥಾನಗಳೊಂದಿಗೆ ಯುಪಿಎ 91 ಸ್ಥಾನ ಪಡೆದಿತ್ತು. ಯುಪಿಎ 2024 ಐಎನ್ಡಿಐಎ ಆಗಿದೆ, ಪ್ಲಸ್ 143 ಸ್ಥಾನಗಳೊಂದಿಗೆ 234 ಸ್ಥಾನಗಳನ್ನ ಐಎನ್ಡಿಐಎ ಒಕ್ಕೂಟ ಪಡೆದುಕೊಂಡಿದೆ. ಇತರರ ಪಾಲು ಎಷ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇತರರು 148 ಸ್ಥಾನಗಳನ್ನ 214 ಪಡೆದಿದ್ರು. 2019 93 ಸ್ಥಾನ, ಮೈನಸ್ 55 ಆಗಿತ್ತು. 2024 ಮೈನಸ್ 74, ಕೇವಲ 17 ಸ್ಥಾನಗಳನ್ನ ಅಷ್ಟೇ ಇತರರು ಪಡೆದುಕೊಂಡ್ರು. ಅಂದ್ರೆ ಈ ಅಲಯನ್ಸ್ ಆಗಿದ್ದು ಎಲ್ಲ ಸಣ್ಣ ಪುಟ್ಟ ಪಕ್ಷಗಳನ್ನೂ ಕೂಡ ಎರಡೂ ಕಡೆಯವರು ಎಳೆದುಕೊಂಡಿದ್ರು, ಹಾಗಾಗಿ ಇತರರ ಸಂಖ್ಯೆ ಬಹಳಷ್ಟು ಕಡಿಮೆ ಇದೆ. 10 ವರ್ಷದಲ್ಲಿ ಆದ ಬದಲಾವಣೆಯನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. 2014 2024 ಆದ ಬದಲಾವಣೆಗಳನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. ಇದು ಒಕ್ಕೂಟಗಳ ಸಂಖ್ಯೆ ಆಯ್ತು. ಇನ್ನು ಪಾರ್ಟಿ ವೈಸ್ ನೋಡ್ತಾ ಹೋಗೋಣ. 2014 ಬಿಜೆಪಿ 282 ಏಕಾಂಗಿಯಾಗಿ 282 ಸ್ಥಾನಗಳನ್ನು ಪಡೆಯೋದ್ರ ಮೂಲಕ ಬಹುಮತ ಪಡ್ಕೊಂಡಿತ್ತು. ಕಳೆದ ಬಾರಿಗೆ ಹೋಲಿಸಿದ್ರೆ ಪ್ಲಸ್ 166 ಸ್ಥಾನಗಳನ್ನು ಪಡೆದುಕೊಂಡಿತ್ತು. 2019 ಮತ್ತು ಪ್ಲಸ್ ಆಯ್ತು, ಪ್ಲಸ್ 21, 303 ಸ್ಥಾನಗಳನ್ನ ಏಕಾಂಗಿಯಾಗಿ ಬಿಜೆಪಿ ಪಡೆದುಕೊಂಡಿತ್ತು. ಆದರೆ 2024 ಮೈನಸ್ 63 240 ಕುಸಿದಿದ್ದೆ. ಇನ್ನು ಕಾಂಗ್ರೆಸ್ ನೋಡೋದಾದ್ರೆ 2014 ಮೈನಸ್ 162 ಸ್ಥಾನಗಳನ್ನ ಕಳೆದುಕೊಂಡು 44 ಕುಸಿತ ಕಂಡಿತ್ತು. ಅದು ಸ್ವಲ್ಪ ಮಟ್ಟಿಗೆ ರಿವೈವ್ ಆಯಿತು. 2019 ಪ್ಲಸ್ 8 ಆಗಿ 52 ಆಗಿತ್ತು, ಬಟ್ ದಿಸ್ ಟೈಮ್ ಪ್ಲಸ್ 47 ಆಗಿ 99 ಬಂದು ನಿಂತಿದೆ, 100 ಗಡಿಯಲ್ಲಿ ಬಂದು ನಿಂತಿದೆ ಈ ಬಾರಿ ಕಾಂಗ್ರೆಸ್. 10 ವರ್ಷದಲ್ಲಿ ಫಾಲ್ ಅನ್ನ ಕೂಡ ನೋಡಿದ್ದೀರಾ, ಮತ್ತೆ ಅರೈಸ್ ಅನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಇತರರು 217 ಸ್ಥಾನಗಳನ್ನ ಪಡೆದುಕೊಂಡಿದ್ರು 2014, ಅದು ಮೈನಸ್ 29 ಆಗಿ 188 ಆಯ್ತು. ಈಗ ಪ್ಲಸ್ 16 ಆಗಿ 204 ಸ್ಥಾನಗಳನ್ನ ಪಡೆದುಕೊಂಡಿದ್ದಾರೆ. ಪಾರ್ಟಿ ವೈಸ್ ಮಾತಾಡ್ತಾ 10 ವರ್ಷದಲ್ಲಿ ಆಗಿರುವ ಬದಲಾವಣೆಯನ್ನ ನೀವು ನೋಡ್ತಾ ಇದ್ದೀರಾ. ಇನ್ನು ಬಲಾಬಲಗಳು ಹೇಗಿವೆ ಅನ್ನೋದನ್ನ ನೋಡ್ತಾ ಹೋಗೋಣ. ಎನ್ಡಿಎ ಪಕ್ಷದ ಬಲ ಸದ್ಯಕ್ಕೆ ಬಿಜೆಪಿ ಏಕಾಂಗಿಯಾಗಿ 240 ಸ್ಥಾನಗಳನ್ನ ಪಡೆದುಕೊಂಡಿದೆ, ಟಿಡಿಪಿ 16 ಸ್ಥಾನ ಪಡೆದಿದೆ, ಜೆಡಿಯು 12 ಪಡ್ಕೊಂಡಿದೆ, ಎಲ್ಜೆಪಿ 5 ಸ್ಥಾನ ಪಡ್ಕೊಂಡಿದೆ, ಶಿವಸೇನೆಯ ಶಿಂದಿಯ ಬಣ 7 ಸ್ಥಾನಗಳನ್ನ ಪಡೆದುಕೊಂಡಿದೆ, ಇತರರು 12, ಎಲ್ಲಾ ಸೇರಿಸಿ 292 ಸ್ಥಾನಗಳನ್ನ ಎನ್ಡಿಎ ಪಡೆದುಕೊಂಡಿದೆ. ಎನ್ಡಿಎಗೆ ಈಗ ಬಹುಮತ ಇದೆ. ಆದರೆ ಬಿಜೆಪಿ ಏಕಾಂಗಿಯಾಗಿ ಗೆದ್ದಿರೋದು ಕೇವಲ 240 ಸ್ಥಾನಗಳನ್ನ. ಕಳೆದ 2 ಎಲೆಕ್ಷನ್ ನಲ್ಲಿ ಇತರ ಪಾರ್ಟಿಗಳ ಮೇಲೆ
ಅವಲಂಬಿತ ಆಗಬೇಕಾದ ಅನಿವಾರ್ಯತೆ ಬಿಜೆಪಿಗೆ ಇರಲಿಲ್ಲ, ಆದರೆ ಈ ಬಾರಿ ಇದೆ. ಇನ್ನು INDIA ನೋಡ್ತಾ ಹೋಗೋಣ. INDIA ಜೊತೆಗೆ ಯಾರ್ಯಾರು ಇದ್ದಾರೆ ಅಂತ. INDIA ಕಾಂಗ್ರೆಸ್ನ ಬಲ 99, SP ಈ ಬಾರಿ ಬಹಳ ದೊಡ್ಡ ಮಟ್ಟಿಗೆ ಬೂಸ್ಟ್ ಪಡೆದುಕೊಂಡು 34 ಸ್ಥಾನಗಳನ್ನು ಪಡೆದುಕೊಂಡಿದೆ. TMCಗೆ ಈ ಬಾರಿ ಟಕ್ಕರ್ ಕೊಡುತ್ತೆ ಬಿಜೆಪಿ ಅಂತ ಇತ್ತು, ಆದರೆ ಅಂದುಕೊಂಡ ಯಶಸ್ಸು ಸಿಗಲಿಲ್ಲ. TMC 31 ಸ್ಥಾನ ಪಡ್ಕೊಂಡಿದೆ, DMK 21 ಸ್ಥಾನ ಪಡ್ಕೊಂಡಿದೆ, ಉದ್ಧವ್ ಠಾಕ್ರೆ ಬಣ 10 ಸ್ಥಾನಗಳನ್ನು ಪಡೆದುಕೊಂಡಿದೆ, NCP ಶರದ್ ಬಣ 7 ಸ್ಥಾನ ಪಡ್ಕೊಂಡಿದೆ, ಆಪ್ 3 ಮತ್ತು ಇತರರು 29 ಸ್ಥಾನ. ಟೋಟಲ್ 234 ಸ್ಥಾನಗಳನ್ನ INDIA ಒಕ್ಕೂಟ ಪಡೆದುಕೊಂಡಿದೆ. ಸದ್ಯದ ಮಟ್ಟಿಗೆ ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ಮಟ್ಟಕ್ಕೆ ಎರಡೂ ಬಣಗಳಿಂದ ಸರ್ಕಾರ ರಚನೆಯ ಕಸರತ್ತು ನಡೀತಾ ಇದೆ. ವೋಟ್ ಕಂಪೇರ್ ಮಾಡ್ತಾ ಹೋಗೋಣ. ಈಗ ಲೋಕಸಭೆಯಲ್ಲಿ ಮತ ಪ್ರಮಾಣವನ್ನ ನೋಡ್ತಾ ಹೋಗೋದಾದ್ರೆ 2014 ಬಿಜೆಪಿ ಶೇಕಡಾ 31 ಮತಗಳನ್ನ ಪಡೆದುಕೊಂಡಿತ್ತು. ಅದು ಇನ್ಕ್ರೀಸ್ ಆಯಿತು 2019 ಪ್ಲಸ್ 6 ಆಗಿತ್ತು. ಬಟ್ ಈ ಬಾರಿ 2024 0.3 ಪ್ಲಸ್ ಆಗಿದೆ, ಆದರೆ ಅದು ವೋಟ್ಗಳಾಗಿ ಕನ್ವರ್ಟ್ ಆಗಿಲ್ಲ. ಕಾಂಗ್ರೆಸ್ ಶೇಕಡ 19.3 ಮತಗಳನ್ನು ಪಡೆದುಕೊಂಡಿತ್ತು. ಈ ಹಿಂದಿನ ಎಲೆಕ್ಷನ್ಗೆ ಕಂಪೇರ್ ಮಾಡಿದ್ರೆ -10 ಆಗಿತ್ತು. ಅದಾದ ಮೇಲೆ 19.4 0.1% ಮಾತ್ರ ಹೆಚ್ಚಿಗೆ ಮತ ಹೆಚ್ಚಿಸಿಕೊಂಡಿತ್ತು. ಆದರೆ ಈ ಬಾರಿ +3 3% ಮತ ಹೆಚ್ಚಿಗೆ ಕಾಂಗ್ರೆಸ್ ಪಡೆದುಕೊಂಡಿದೆ. ಇತರರು 43% ಮತ ಪಡೆದುಕೊಂಡಿದ್ರು 2014, ಅದು 49% ಪಡ್ಕೊಂಡಿದ್ರು 2019, 43 ಆಗಿತ್ತು, -6 ಆಗಿತ್ತು. ಈ ಬಾರಿ ಮತ್ತು ಬಿದ್ದಿದೆ 40.5 ಅಂದ್ರೆ -2.5 2.5% ಮತವನ್ನ ಇತರರು ಪಡೀತಾ ಇದ್ದ ಮತಗಳಲ್ಲಿ ಇಳಿಕೆಯಾಗಿದೆ. ಎಸ್, ಸದ್ಯಕ್ಕೆ ದೆಹಲಿಯ ಅಖಾಡ ಜೋರಾಗಿ ಸದ್ದು ಮಾಡ್ತಾ ಇದೆ. INDIA ಏನ್ ಮಾಡ್ತಾ ಇದೆ, NDA ಏನಾಗ್ತಾ ಇದೆ, ಇವೆಲ್ಲದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ನಮ್ಮ ದೆಹಲಿ ರಿಪೋರ್ಟರ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಂಜು, ನಿನ್ನೆಯ ಫಲಿತಾಂಶ ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ದೆಹಲಿಯಲ್ಲಿ ಸಂಚಲನ ಸೃಷ್ಟಿ ಮಾಡ್ತಾ ಇವೆ. ದೆಹಲಿಯಲ್ಲಿ ಏನಾಗ್ತಾ ಇದೆ? ಭಾವನಾ, ಒಂದು ಕಡೆ ಆಶಾಭಾವನೆಯನ್ನು ತುಂಬಿದೆ ನಿನ್ನೆ ಫಲಿತಾಂಶ, ಇನ್ನೊಂದು ಕಡೆ ನಿರಾಶೆಯನ್ನು ನಾವು ನೋಡುವಂಥ ಸ್ಥಿತಿಗೆ ತಂದು ತುಂಬಿರುವಂಥದ್ದು. BJP ಪಾಳೆಯಕ್ಕೆ ಹೋಗಿ ನೋಡಿದಾಗ ನಮಗೆ ಇಂಥದ್ದೊಂದು ನಾಯಕ ಮತ್ತು ನಾಯಕತ್ವ ಇದ್ದರೂ ಕೂಡ ನಾವು ಅಂದುಕೊಂಡಿದ್ದು ಸಾಧನೆ ಮಾಡಲಿಲ್ಲ ಈ ಬಾರಿ ಅನ್ನುವಂತಹ ನಿರಾಶೆ ಎಲ್ಲರಲ್ಲೂ ಕೂಡ ಕಾಣಿಸ್ತಾ ಇತ್ತು. ಪ್ರಥಮ ಬಾರಿಗೆ ಅಂದರೆ BJP ಕಚೇರಿಯಲ್ಲಿ ನಾನು ತುಂಬ ಕಳೆದ 5 ವರ್ಷಗಳಿಂದ ನಾನು ನೋಡ್ತಾ ಇದ್ದೆ, ಇಂಥ ವಿಜಯೋತ್ಸವದ ರ್ಯಾಲಿಗಳನ್ನು ನಾನು ನೋಡಿದ್ದೀನಿ. ಸೊ ಯಾವಾಗಲೂ ಕೂಡ ಅಲ್ಲಿ ಒಂದೇ ಶಬ್ದ ಕೇಳಿಬರ್ತಾ ಇತ್ತು, ಮೋದಿ 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 ಅನ್ನೋದು. BJP ಅನ್ನೋದು ಕೂಡ ಎರಡನೇ ಶಬ್ದವಾಗಿತ್ತು ಅಲ್ಲಿ. ಆದರೆ ನಿನ್ನೆ ಮೊದಲ ಬಾರಿಗೆ NDAಗೆ ಜಯಕಾರ ಅನ್ನುವಂತಹ ಶಬ್ದ ಘೋಷಣೆಗಳು ಹೆಚ್ಚಾಗಿ ಕೇಳಿ ಬರ್ತಾ ಇದ್ವು. ಸೊ ಆ ರೀತಿಯಾದಂತಹ ಒಂದು ನಿರಾಸೆ ಅಂದರೆ ನಾವು ಅಂದುಕೊಂಡಿದ್ದ ಸಾಧನೆ ಆಗಲಿಲ್ಲ ಅನ್ನುವಂಥದ್ದು, ಅಂದರೆ ಕಡಿಮೆ ಬಂದಿದೆ ಅನ್ನುವಂಥದ್ದಲ್ಲ. ಯಾಕಂದರೆ ಮೋದಿ ಅಂತ ನಾಯಕತ್ವ ಮತ್ತು ಮೋದಿಯನ್ನು ಬ್ರಾಂಡ್ ಇಟ್ಕೊಂಡು ನಾವು ಅಂದುಕೊಂಡಿದ್ದು ಸಕ್ಸಸ್ ಮಾಡಲಿಲ್ವಲ್ಲ ಅನ್ನುವಂಥದ್ದು ಕಾರ್ಯಕರ್ತರಲ್ಲಿ ನಾಯಕರಲ್ಲಿ ಎಲ್ಲರಲ್ಲೂ ಕೂಡ ಕಂಡು ಬರ್ತಾ ಇತ್ತು. ಈವನ್ ನಿನ್ನೆ ಮೋದಿ ಅವರು ಕೂಡ ಒಂದು ರೀತಿಯಲ್ಲಿ ಬೇಸರದ ಛಾಯೆ ನಿನ್ನೆ ಕಾಣಿಸ್ತಾ ಇತ್ತು. ಅದಕ್ಕೆ ಉಲ್ಟ ಅಂದರೆ ಕಾಂಗ್ರೆಸ್ ಪಾಳೆಯದಲ್ಲಿ ಎಲ್ಲ ಸೇರಿಸಿದರೂ ಕೂಡ BJPಯಷ್ಟು ಸಂಖ್ಯೆ ಕಾಂಗ್ರೆಸ್ನ ಅಥವಾ ಇಂಡಿಯಾ ಕೂಟಕ್ಕೆ ಬಂದಿಲ್ಲ. ಆಗಿದ್ರೂ ಕೂಡ ಆಶಾಭಾವನೆ ಯಾವ ಮಟ್ಟಕ್ಕೆ ಅಂದರೆ ನಾವು ಸರ್ಕಾರವನ್ನು ರಚನೆ ಮಾಡ್ತೇವೆ ಅನ್ನುವಂತಹ ಮಟ್ಟಕ್ಕೆ ಅವರಲ್ಲಿ ಆಶಾಭಾವನೆ ಕಾಣಿಸ್ತಾ ಇತ್ತು. ಅವರ ಪ್ರೆಸ್ ಕಾನ್ಫರೆನ್ಸ್ಗಳು ನೋಡಿದಿರಿ ನೀವು, ಎಲ್ಲರೂ ಕೂಡ ನಾವು ನಿಮ್ಮ ತಂತ್ರಗಾರಿಕೆಯ ಗುಟ್ಟನ್ನು ಕೂಡ ನಾವು ಬಿಟ್ಕೊಡ್ಲಿಕ್ಕೆ ರೆಡಿ ಇಲ್ಲ ಅನ್ನುವಂತಹ ಹೇಳಿಕೆಯನ್ನು ಖರ್ಗೆ ಅವರು ನಿನ್ನೆ ನೀಡಿದರು. ಯಾಕಂದರೆ ನಿಮ್ಮ ಮುಂದೆ ಎಲ್ಲ ಹೇಳಿದರೆ ಮೋದಿ ಅವರು ಇನ್ನೂ ಒಂದು ಹೆಜ್ಜೆ ಹೋಗಿ ತಂತ್ರಗಾರಿಕೆ ಮಾಡ್ತಾರೆ ಅನ್ನುವಂತಹ ಪದಗಳನ್ನು ಕೂಡ ಬಳಸಿದ್ದು, ಉಲ್ಲೇಖ ಮಾಡಿದ್ದು ನಾವು ನೋಡಿದ್ವಿ. ಸೊ ಆ ಮಟ್ಟಕ್ಕೆ ಅವರಲ್ಲಿ ಉತ್ಸಾಹ ಬಂದಿದೆ. ನಾವು ಒಂದು ಅಂದರೆ ಲೆಕ್ಕಾಚಾರಗಳೇನಾದರೂ ಬೇರೆ ಆದರೆ, ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಇವರ ಲೆಕ್ಕಾಚಾರಗಳು ಬೇರೆ ಆದರೆ ಸರ್ಕಾರ ನಾವು ಮಾಡಬಹುದು ಅನ್ನುವಂತಹ ಉಮೇದಿನಲ್ಲಿ ಈ ಕಡೆ ಕಾಂಗ್ರೆಸ್ ನೇತೃತ್ವದ ಬಣ ಕಾಣಿಸ್ತಾ ಇರೋದು ಇಂಡಿಯಾ ಕೂಟದ್ದು. ಸೊ ಇಂಥ ಏನು ಆಗುತ್ತೆ ಅನ್ನುವಂಥದ್ದು ಇವತ್ತು ಸಂಜೆ ಎರಡು ಬಣಗಳ ಲೆಕ್ಕಾಚಾರಗಳು ಮತ್ತು ಯಾರು ಪೊಸಿಷನ್ ಏನು ಅನ್ನುವಂಥದ್ದು ಇವತ್ತು ಸಂಜೆ ಗೊತ್ತಾಗುತ್ತೆ.
ಬಹುತೇಕ 4 ಗಂಟೆಗೆ NDA ಪಾರ್ಟ್ನರ್ ಅಂದ್ರೆ NDA ಕೂಟದ ಸದಸ್ಯರ ಒಂದು ಸಭೆಯನ್ನು ಕರೆಯಲಾಗಿದೆ, ಖಾಸಗಿ ಹೋಟೆಲ್ನಲ್ಲಿ ನಡೆಯುತ್ತೆ, ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ನಡೆಯುತ್ತೆ. ಈ ಒಂದು ಸಭೆಗೆ ನಿತೀಶ್ ಕುಮಾರ್ಗೆ ಆಹ್ವಾನ ಇದೆ, ಮತ್ತೆ ಚಂದ್ರಬಾಬು ನಾಯ್ಡುಗೆ ಆಹ್ವಾನ ಇದೆ, ಇತರೆ ಎಲ್ಲ ಪಕ್ಷಗಳ NDA ಕೂಟದಲ್ಲಿರುವಂತಹ ಪ್ರಮುಖ ಸದಸ್ಯರಿಗೆ ಎಲ್ಲರಿಗೂ ಕೂಡ ಆಹ್ವಾನ ನೀಡಲಾಗಿದೆ. ಯಾರ್ಯಾರೆಲ್ಲ ಗೆದ್ದಿದ್ದಾರೆ ಎಲ್ಲರಿಗೂ ಕೂಡ ಆಹ್ವಾನ ಇದೆ. ಎಲ್ಲರೂ ಕೂತು ಒಂದು ಚರ್ಚೆ ಮಾಡಿ ಹೊಸ ಸರ್ಕಾರ ಹೇಗೆ ರಚಿಸಬೇಕು, NDA ಕನ್ವೀನರ್ ಯಾರನ್ನ ಮಾಡಬೇಕು. ಒಂದು ಹಂತದಲ್ಲಿ ಚಂದ್ರಬಾಬು ನಾಯ್ಡು ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ನಿನ್ನೆ ಮೋದಿ ಅವರು, ಅಮಿತ್ ಶಾ ಅವರು ಮಾತನಾಡಿದಂಥ ಸಂದರ್ಭದಲ್ಲಿ ಇಂಥದ್ದೊಂದು ಭರವಸೆಯನ್ನು ನೀಡಿದ್ದಾರೆ, ನೀವೇ NDA ಕನ್ವೀನರ್ ಅನ್ನುವಂಥದ್ದು. ಆದರೆ ಅದು ಫೈನಲೈಸ್ ಆಗಿಲ್ಲ, ಅವರು ಬಂದು ಒಪ್ಪಿದಾರಾ ಇಲ್ವಾ ಅನ್ನುವಂಥದ್ದು ಇವತ್ತು ಗೊತ್ತಾಗುತ್ತೆ. ನಿನ್ನೆ ರಾತ್ರಿಯ ತನಕವೂ ಕೂಡ, ಅಂದರೆ ನಿನ್ನೆ ಅಷ್ಟು ವಿಜಯೋತ್ಸವ ಆಂಧ್ರ ಪ್ರದೇಶದಲ್ಲಿ ಆಚರಿಸಿದರೂ ಕೂಡ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಓಪನ್ ಆಗಿ ನಾನು ಸಪೋರ್ಟ್ ಮಾಡ್ತೇನೆ ಅನ್ನುವಂಥದ್ದು ಮಾತನ್ನು ಕೂಡ ಅವರು ಹೇಳಿರಲಿಲ್ಲ ಚಂದ್ರಬಾಬು ನಾಯ್ಡು ಅವರು. ಹೆಚ್ಚು ಕಡಿಮೆ ಒಂದು 8 ಗಂಟೆ ಆಸುಪಾಸಿಗೆ ಒಂದು ಟ್ವಿಟರ್ ಖಾತೆಯಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ, ನಾವು NDA ಜೊತೆ ಇದ್ದೇವೆ ಅನ್ನುವಂಥದ್ದು. ಸೊ ಹಾಗಾಗಿ ಒಂದು ಕುತೂಹಲ ಮತ್ತೊಂದು ಘಟ್ಟಕ್ಕೆ ಬಂದಿದೆ. ಇವತ್ತು 4 ಗಂಟೆಗೆ ಎಲ್ಲರೂ ಕೂಡ ಸಭೆಯಲ್ಲಿ ಭಾಗವಹಿಸ್ತಾರೆ, ಭಾಗವಹಿಸಿ ಒಂದು ಅಂತಿಮ ನಿರ್ಧಾರವನ್ನು NDA ಕೂಟ ಪ್ರಕಟಿಸುತ್ತೆ. ಅದೇ ರೀತಿ ಕಾಂಗ್ರೆಸ್ ಪಾಳೆಯದಲ್ಲೂ ಕೂಡ, ಅಂದ್ರೆ ಇಂಡಿಯಾ ಗಠಬಂಧನದಲ್ಲೂ ಕೂಡ 6 ಗಂಟೆಗೆ ಸಭೆ ಕರೆಯಲಾಗಿದೆ. ಅವರು ಕೂಡ ಎಲ್ಲಾ ನಾಯಕರು ಬರ್ತವೆ ಅಂತ ಹೇಳಿದ್ದಾರೆ. ಖರ್ಗೆ ಅವರ ನಿವಾಸದಲ್ಲಿ ಸಭೆ ನಡೆಯುತ್ತೆ, ಅಲ್ಲಿ ಅಂತಿಮವಾದಂತಹ ಅವರ ಪಾತ್ರ ಏನು ಅನ್ನುವಂಥದ್ದು ಇವಾಗ ಬಹಳ ಸ್ಪಷ್ಟ ಆಗುತ್ತೆ. ಅಥವಾ ಯಾರ್ಯಾರು ನಿನ್ನೆಯಿಂದಲೂ ಕೂಡ ಸುದ್ದಿಗಳು ಬರ್ತಾ ಇದ್ವು, ಚಂದ್ರಬಾಬು ನಾಯ್ಡು ಸಂಪರ್ಕದಲ್ಲಿದ್ದಾರೆ, ಯಾಕೆಂದ್ರೆ ಶರದ್ ಪವಾರ್ ಕಡೆಯಿಂದ ಅವರಿಗೆ ಸುಪಾರಿ, ಅಂದ್ರೆ ಅವರು ಕೊಟ್ಟು ಮಾತಾಡಿಸಿ ನಮ್ಮ ಗಠಬಂಧನಕ್ಕೆ ಸಪೋರ್ಟ್ ಮಾಡಿ, ನಿಮ್ಮನ್ನು ಈ ಹಿಂದೆ ಮೋದಿ ಅವರ ನೇತೃತ್ವದಲ್ಲಿ ಸರಿಯಾಗಿ ನೋಡ್ಕೊಂಡಿಲ್ಲ ಅನ್ನುವಂತಹ ಎಲ್ಲ ಅಭಿಪ್ರಾಯಗಳನ್ನ ಹೇಳಿದ್ರು. ನಿತೀಶ್ ಕುಮಾರ್ಗೂ ಕೂಡ ಹೇಳಿದ್ರು, ಯಾಕಂದ್ರೆ ಈ ಇಂಡಿಯಾ ಗಠಬಂಧನ ಹುಟ್ಟುವ ಸಂದರ್ಭದಲ್ಲಿ ನಿಮ್ಮ ನಾಯಕತ್ವ ಇತ್ತು, ನಮ್ಮವರೇ ನೀವು, ಈಗ ನಮ್ಮ ಜೊತೆ ಕೈ ಜೋಡಿಸಿ ಅನ್ನುವಂಥದ್ದು ಎಲ್ಲವೂ ಕೂಡ ಮಾತುಕತೆ ಆಗಿತ್ತು ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಆದ್ರೆ ಅವರು ಸ್ಪಷ್ಟವಾಗಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ, ನಾವು NDA ಜೊತೆ ಇರ್ತೇವೆ. ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಮಾತಾಡ್ತಾ ಹೋಗೋಣ, ನಿನ್ನೆಯ ರಿಸಲ್ಟ್ ಮತ್ತು ಅದರ ಇಂಪ್ಯಾಕ್ಟ್ ಯಾವ ರೀತಿ ಇದೆ ಅನ್ನೋದನ್ನ ಒಂದು ಚಿಕ್ಕ ಬ್ರೇಕ್ನ ನಂತರ ಚರ್ಚೆ ಮಾಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.